ಜೈಲರ್ ಚಿತ್ರದಲ್ಲಿ ನಟಿಸಿದಂತಹ ಖ್ಯಾತ ನಟ ನಿಧನಗೊಂಡಿದ್ದಾರೆ. ಹೃದಯಾಘಾತದಿಂದ ಜಿ ಮಾರಿಮತ್ತು ನಿಧನಗೊಂಡಿದ್ದಾರೆ. ರಜನಿಕಾಂತ್ ನಟನೆಯ ಜೈಲರ್ ಚಿತ್ರದಲ್ಲಿ ಇವರು ನಟಿಸಿದ್ರು. ತಮಿಳು ನಟ ನಿರ್ದೇಶಕ 56 ವರ್ಷ ವಯಸ್ಸಾಗಿತ್ತು ಜಿ ಮಾರಿಮುತ್ತು ಅವರಿಗೆ. ಖಳನಾಯಕ ವರ್ಮನ್ ಸಹಚರನ ಪಾತ್ರದಲ್ಲಿ ಇವರು ನಟನೆ ಮಾಡಿದ್ರು. ಇಂದು ಬೆಳಗ್ಗೆ ಹೃದಯಾಘಾತ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರು ಹಲವು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಡಬ್ಬಿಂಗ್ ಮಾಡುವ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ. ಜೈಲರ್ ಚಿತ್ರದ ಮಾರಿಮುತ್ತು ಖ್ಯಾತಿಯನ್ನ ಇವರಿಗೆ ತಂದು ಕೊಟ್ಟಿತ್ತು. ಆದರೆ ಬೆಳಗ್ಗೆ ಹೃದಯಾಘಾತದಿಂದ ಇವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಸುದ್ದಿ ಬಂದಿದೆ. ಜಿ ಮಾರಿಮುತ್ತು ಅವರು ಹಲವಾರು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇವರು ಹಲವಾರು ಚಿತ್ರಗಳಲ್ಲಿ ನಿರ್ದೇಶನ ಕೂಡ ಇವರು ಮಾಡಿದ್ದಾರೆ. ಒಳ್ಳೆ ನಟ, ಖಳನಾಯಕನಾಗಿಯೂ ಕೂಡ ಇವರು ನಟಿಸಿದ್ದಾರೆ. ಮೊನ್ನೆ ತಾನೇ ರಿಲೀಸ್ ಆಗಿದ್ದಂತಹ ಜೈಲರ್ ಸಿನಿಮಾ ಮೂಲಕ ಇವರು ಒಂದು ಕಮಾಲ್ ಮಾಡಿದರು. ಸೊ ಅಲ್ಲೂ ಕೂಡ ಖಳನಾಯಕನ ಪಾತ್ರದಲ್ಲಿ ಇವರು ಆಕ್ಟ್ ಮಾಡಿದರು. ಖಳನಾಯಕ ವರ್ಮನ್ ಸಹಚರನ ಪಾತ್ರದಲ್ಲಿ ಮಾರಿಮುತ್ತು ಅವರು ನಟಿಸಿದರು. ಆದರೆ ಬೆಳಗ್ಗೆ ಹೃದಯಾಘಾತ ಆಗಿದೆ ಇವರಿಗೆ. 56 ವರ್ಷ ವಯಸ್ಸಾಗಿತ್ತು ಜಿ ಮಾರಿಮುತ್ತು ಅವರಿಗೆ. ರಜನಿಕಾಂತ್ ನಟನೆಯ ಜೈಲರ್ ಚಿತ್ರ ಆದಿಯಾಗಿ ಇವರು 16 ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ತಮಿಳಿನ ಧಾರಾವಾಹಿಗಳಲ್ಲೂ ಕೂಡ ಇವರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅಂತಹ ಒಳ್ಳೆ ಆ್ಯಕ್ಟರ್ನನ್ನು ಇವಾಗ ತಮಿಳುನಾಡಿನ ಜನ ಕಳೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.